ಯಾ ಸೊ ವಿಂಡೋ ಸೀಟ್ನ ಜರ್ನಿ ಮಾತಾಡೋದಾದ್ರೆ ಐ ಥಿಂಕ್ 2 ಇಯರ್ಸ್ ಆಯಿತು ಆಗಲೇ ರಿಲೀಸ್ ಆಗಬೇಕಿತ್ತು. ಇನ್ಫ್ಯಾಕ್ಟ್ 1 ಇಯರ್ ಬ್ಯಾಕ್ ನಾವು ಮಾತಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತನಕ ಬಂತು ಅಂತ ಅನ್ಸುತ್ತೆ, ರಿಲೀಸ್ ಆಗೋದು ಸ್ವಲ್ಪ ಡಿಲೇ ಆಯಿತು ಅಂತ ಅನ್ಸುತ್ತೆ. ಏನು ಹೇಳ್ತೀರಿ? ಇದು ನಮಗೆ ಆಗಿದ್ದ ಪ್ರಾಬ್ಲಮ್ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕಾಗಿದ್ದು ವರ್ಲ್ಡ್ ಒಂದು ಪಾಸ್ ಮಾಡಲ್ ಇತ್ತು. ಆ್ಯಂಡ್ ನಾನೇನು ನಂಬ್ತೀನಿ ಅಂದರೆ, ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನಾವೇನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ಆದಷ್ಟು ಟ್ರೈ ಮಾಡಬೇಕು ಕಂಟ್ರೋಲ್ ಮಾಡೋಕ್ಕೆ. ಅಫ್ಕೋರ್ಸ್ ಹೇಳಕ್ಕೆ ಈಸಿ, ಬಟ್ ಏನು ಮಾಡೋಕ್ಕಾಗಲ್ಲ. ತುಂಬ ಸಿನಿಮಾಗಳು ಹಾಗೆ ಆಯಿತು. ಆ್ಯಂಡ್ ಈಗ ಒಂದೊಂದಾಗಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಖುಷಿ ಏನಂದರೆ, ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ, ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕೋವಿಡ್ ಟೈಮಲ್ಲಿ ತುಂಬ ಭಯ ಇತ್ತು ಜನ ಮತ್ತೆ ಥಿಯೇಟ್ರಿಗೆ ಬರ್ತಾರೆ ಅಂತ, ಬಟ್ ಈಗ ಪ್ರಾಬಬ್ಲಿ ಮುಂಚೆಗಿನ ಜಾಸ್ತಿನೇ ಬರ್ತಾ ಇದ್ದಾರೆ. ಸೊ ಅದು ಒಂದೊಳ್ಳೆ ಸಿನಿಮಾ ಕೊಟ್ಟರೆ ಯಾವತ್ತೂ ಬರ್ತಾರೆ ಅನ್ನೋ ನಂಬಿಕೆನ ಜನ ಸುಳ್ಳು ಮಾಡಿಲ್ಲ. ಸೊ ನಾವು ಒಂದೊಳ್ಳೆ ಸಿನಿಮಾ ಕೊಡೋ ಪ್ರಯತ್ನ ಮಾಡಿದ್ದೀವಿ, ಅದು ಇಷ್ಟ ಆಗಿದೆಯಾ ಇಲ್ವಾ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗೋದು. ಸೊ ನಿಮ್ಮ ಲೈಫಲ್ಲಿ ಎಷ್ಟು ಬಹುಮುಖ್ಯ ಪಾತ್ರ ವಹಿಸುತ್ತೆ ಒಂದು ಟ್ರೈನ್ ಅಥವಾ ವಿಂಡೋ ಸೀಟ್ ಅಂತೇಳಿ? ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಅಫ್ಕೋರ್ಸ್ ಅದು ಕೂಡ ಒಂದು ಕ್ಯಾರೆಕ್ಟರ್, ವಿಂಡೋ ಸೀಟ್ ಇಸ್ ಆಲ್ಸೋ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಸೊ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಜರ್ನಿ ಮಾಡಿದ್ರೆ ಟ್ರೈನಲ್ಲಿ ಜರ್ನಿ, ಹಿಂದೆ ಮಾಡಿರುವಂತದಾಗ್ಲಿ, ತುಂಬಾ ವಿಂಡೋ ಸೀಟ್ ತುಂಬಾ ಜರ್ನಿ ಮಾಡಿದ್ದೀನಿ, ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ನಾನು SAP ಅನ್ನೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ರಂಗಿತರಂಗ ಶೂಟಿಂಗ್ ಮಾಡುವಾಗಲೂ ವರ್ಕ್ ಮಾಡ್ತಾ ಇದ್ದೆ. ತುಂಬ ಒಳ್ಳೆ ಟೀಮ್ ಇತ್ತು ನಂದು, ಅವರೆಲ್ಲರೂ ನಾನು ರಜಾ ಹಾಕಿದ್ರು ನಿನ್ನ ಕೆಲಸ ನೋಡ್ಕೋತೀನಿ ಅಂತ ಅವ್ರ ಪಾಪ ಮಾಡ್ತಾ ಇದ್ರು. ಆ್ಯಂಡ್ ನಮ್ಮ ಮ್ಯಾನೇಜರ್ ಕನ್ನಡದವ್ರು, ಅವ್ರಿಗೆ ಇನ್ನೂ ಖುಷಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅವ್ರು ತೊಗೊಳ್ಳಿ ರಜಾ ಬೇಕು ತೊಗೊಳ್ಳಿ, ನಿಮ್ ರಜಾ ಖಾಲಿ ಆದ್ರೆ ಬೇಕಾದ್ರೆ ನೀವು ವಿದೌಟ್ ಪೇ LOP ಇರುತ್ತೆ. ಸೊ ಅದನ್ನು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡಿ, ನಿಮ್ ಪ್ಯಾಷನ್ ನೀವು ಫಾಲೋ ಮಾಡ್ತಾ ಇದ್ರೆ ಮಾಡಿ ಅಂತ ಕಂಪನಿ ಹೋಲ್ ಹಾರ್ಟೆಡ್ಲಿ ಸಪೋರ್ಟೆಡ್ ಮಿ. ಸೊ ಅಲ್ಲಿರುವಾಗ ನಾನು ಮೈಸೂರಿಗೆ ಒಂದಿನ ರಜಾ ಆದ್ರೂ ಓಡೋಗ್ತಾ ಇದ್ದೆ ಇನಿಷಿಯಲಿ ನಾನು ಜಾಯ್ನ್ ಆದಾಗ. ಸೊ ಬಸ್ಸಲ್ಲಿ ಹೋಗೋದು ಆಫ್ಟರ್ ಅ ಪಾಯಿಂಟ್ ತುಂಬಾ ರಶ್ ಇರುತ್ತೆ. ಅವಾಗ ಮೆಜೆಸ್ಟಿಕ್ ಇಂದ ಬಸ್ ಇತ್ತು, ಕಿಟಕಿಯಿಂದೆಲ್ಲ ಹಾರ್ಬಿಡೋರು ಜನ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫುಲ್ಲು ಎಷ್ಟೇ ಮಾಡಿದ್ರು ಸೀಟ್ ಸಿಗ್ತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಒಂದು ಐಡಿಯಾ ಕೊಟ್ಟ, ನಾವು ಟ್ರೈನಲ್ಲಿ ಬುಕ್ ಮಾಡ್ಬಿಟ್ಟು ರಿಸರ್ವ್ ಮಾಡ್ಬಿಟ್ಟು ಹೋಗೋಣ, ಅವಾಗ ಯಾರು ಮಾತಾಡಂಗಿಲ್ಲ, ಆರಾಮಾಗಿ ಟೈಮ್ಗೆ ಹೋದ್ರೆ ಸಾಕು ಅಂತ. ನಾವು ಫುಲ್ ರಿಸರ್ವ್ ಎಲ್ಲ ಮಾಡಿ ಇನ್ನೇನು ಟ್ರೈನ್ ಹೊರಡಬೇಕು ಅಂದಾಗ ಸ್ಟೈಲ್ ಆಗಿ ಹತ್ತಿದ್ವಿ. ಹತ್ಬಿಟ್ಟು ಫುಲ್ ನೋಡ್ತೀವಿ ಫುಲ್ಲು ಬೋಗಿ, ನಾವು ಏನಿದು ರಿಸರ್ವ್ ಮಾಡಿದೀವಲ್ಲ, ಅಟ್ ಲೀಸ್ಟ್ ಖಾಲಿ ಇರ್ಬೇಕಲ್ಲ, ನಾವು ಮಾಡಿದ್ದು ಸೀಟ್ ಆದ್ರೂ ಖಾಲಿ ಇರ್ಬೇಕಲ್ಲ. ನೋಡಿದ್ವಿ ಅಲ್ಲಿ ನಂಬರ್ ಇತ್ತು, ಕೇಳಿದ್ವಿ ಇದು ನಾವು ರಿಸರ್ವ್ ಮಾಡಿದೀವಿ ಅಂತ. ಓ ಹೌದಾ, ಬನ್ನಿ ಬನ್ನಿ ಅಂತ ಸ್ವಲ್ಪ ಜಾರ್ಕೊಂಡ್ರು. ಸೊ ಈ ಥರ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಈವನ್ ನಾರ್ತ್ ಇಂಡಿಯಾಗೂ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಡೆಲ್ಲಿಗೆ ಆ್ಯಂಡ್ ಸಿಕ್ಕಿಮ್ಗೆ ಹೋಗುವಾಗ ಬೋಲ್ಪುರ್ ಟು ಸಿಕ್ಕಿಂ. ಸೊ ತುಂಬ ಇನ್ಸಿಡೆಂಟ್ಸ್ ಇದೆ, ತುಂಬ ಮೆಮೊರೀಸ್ ಇದೆ ಟ್ರೈನಲ್ಲಿ. ಆ್ಯಂಡ್ ಟ್ರೈನಲ್ಲಿ ಇನ್ನೊಂದು ಮಜಾ ಏನಂದರೆ, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಒಂದು ಎರಡು ದಿನ ಟ್ರೈನಲ್ಲಿ ಇದ್ರೆ ನೀವು ಇಳಿದ ಮೇಲೆ ಹಿಂಗೆ ಹಿಂಗೆ ಆಗ್ತಾರೆ. ನಿಜ ನಿಜ, ಎಕ್ಸ್ಪೀರಿಯನ್ಸ್ ಇಟ್ ಲವ್ಲಿ. ವಿಂಡೋ ಸೀಟಿಂದ ಯಾರಾದರೂ ಈಗ ಈ ವಿಂಡೋ ಸೀಟಲ್ಲಿ ನೋಡಿರೋ ಹಾಗೆ ಎಲ್ಲಾರಾದರೂ ಕಂಡಿದಾರ ಯಾವಾಗಾದರೂ? ತುಂಬ ಟ್ರೈ ಮಾಡ್ತಾ ಇದ್ವಿ, ಬಟ್ ಸಿನಿಮಾದಲ್ಲಿ ಆಗೋ ಥರ ರಿಯಲ್ ಲೈಫಲ್ಲಿ ಆಗೋಲ್ಲ. ಸೊ ಬಟ್ ತುಂಬ ಜನ ಐ ಆಮ್ ಶ್ಯೂರ್ ಈಗ್ಲೂ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ತುಂಬ ಪ್ರತಿಯೊಬ್ಬನು ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರಾದರೂ ಒಂದು ಚೆನ್ನಾಗಿರೋ ಹುಡುಗಿ ಇದರ ಪಕ್ಕದಲ್ಲಿ ಕೂತ್ಕೊಳ್ಳಿ, ಇಲ್ಲ ಕಾಣಿಸ್ಲಿ ಅಂತಲೇ ಬಸ್ ಹತ್ತೋದು ಇಲ್ಲ ಟ್ರೈನ್ ಹತ್ತೋದು. ಸೊ ಅಂಥವ್ರಿಗೆ ಅಂತಲೇ ನಮ್ಮ ಸಿನಿಮಾದಲ್ಲಿ ಒಂದು ಹಾಡಿದೆ ಅತಿ ಚಂದದ ಸಾಂಗ್. ಸೊ ಆ ಥರ ಲವ್ವಲ್ಲಿರೋರಿಗೆ, ಲವ್ ಮಾಡಬೇಕು ಅಂತಿರೋರಿಗೆ ಅರ್ಜುನ್ ಜನ್ಯ ಅವರು ಮಾಡಿರೋವಂಥ ಮ್ಯೂಸಿಕ್, ಆ್ಯಂಡ್ ಯೋಗರಾಜ್ ಭಟ್ ಸರ್ ಬರೆದಿರೋ ಲಿರಿಕ್ಸ್, ವಿಜಯ್ ಪ್ರಕಾಶ್ ಸರ್ ಹಾಡಿರೋದು. ಆ್ಯಂಡ್ ಲವಲ್ ಬಿದ್ದ ಮೇಲೆ ಲವ್ ಫೇಲ್ಯೂರ್ ಆದರೆ ಇನ್ನೊಂದು ಹಾಡಿದೆ, ಅದನ್ನು ಕೇಳಬಹುದು. ಸೊ ಎರಡು ಇದೆ, ಲವಲ್ ಬಿದ್ದವರಿಗೆ ಭಗ್ನ ಪ್ರೇಮಿಗಳಿಗೆ. ಸೊ ನಿಮಗೆ ಯಾವ್ದಾದ್ರು ಆ ಥರದ ಎಕ್ಸ್ಪೀರಿಯನ್ಸ್ ಆಯ್ತಾ ಅಂದ್ರೆ ಬಸ್ಸಲ್ಲಿ ಇವ್ರಿಗೋಸ್ಕರ ಟ್ರಾವೆಲ್ ಮಾಡ್ತಾ ಇದ್ದಿದ್ದು, ಯಾರಿಗಾದ್ರೂ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಕಾಲೇಜ್ ಟೈಮಲ್ಲಿ? ಇಲ್ಲ, ಕಾಲೇಜ್ ಟೈಮಲ್ಲಿ ನಾನು ಮನೆಯಿಂದನೇ ಇದು ಹೋಗ್ತಾ ಇದ್ದಿದ್ದು ಕಾಲೇಜ್ಗೆ. ಸೊ ಆ ಥರ ಅನ್ಫಾರ್ಚುನೇಟ್ಲಿ ಏನೂ ಆಗಲಿಲ್ಲ. ಓಕೆ, ಬಟ್ ಲವ್ ಮಾಡಿದವ್ರನ್ನ ಮದುವೆ, ಅದು ಬೇರೆ ವಿಷಯ. ಧನ್ಯವಾದ ಹೇಗೆ ಸಿಕ್ಕಿದ್ರು? ಧನ್ಯವಾದ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ.
ಸೊ ನಾ ಕಾಮನ್ ಒಬ್ಬರು ನಮ್ಮ ತಂದೆ ಅಂದರೆ ನಮ್ಮ ತುಂಬ ಕ್ಲೋಸ್ ಫ್ಯಾಮಿಲಿ ಅವರು ಅವರು ನಮಗೆ ಫ್ರೆಂಡ್ಸು ಆ್ಯಂಡ್ ಧನ್ಯ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಚೈಲ್ಡ್ಹುಡ್ಡಿಂದನು ಆಲ್ಮೋಸ್ಟ್ ನೋಡ್ತಾ ಇದ್ವಿ. ಓಕೆ ಸೊ ಅದೇ ಆ ರೀತಿ. ಸೊ ಚೈಲ್ಡ್ಹುಡ್ಡಲ್ಲೇ ಫಿಕ್ಸ್ ಆಗಿಬಿಟ್ಟಿದ್ರಿ ಅಥವಾ ಬಂದಮೇಲೆ? ಆಮೇಲೆ. ಓ ಓಕೆ ಓಕೆ. ಸೊ ಅವ್ರ ಜೊತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ ಎಕ್ಸ್ಪೀರಿಯನ್ಸು? ಅವ್ರ ಜೊತೆ ಇಲ್ಲ, ಟ್ರೈನಲ್ಲಿ ಟ್ರಾವೆಲ್ ಮಾಡಿಲ್ಲ ಅವ್ರ ಜೊತೆ. ವಿಂಡೋ ಸೀಟಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಎಸ್ ಎ ಪಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ಮೊನ್ನೆ ಪ್ರಮೋಷನ್ಗೆ ಅಂತ. ನಾನು ಶೀತಲ್ ಅಮೃತ ಫುಲ್ ಟೀಮ್ ಮೈಸೂರಿಗೆ ಹೋಗಿದ್ವಿ. ಅವಾಗ ಎಲ್ಲ ನೆನಪಾಗ್ತಾ ಇತ್ತು. ಮದ್ದೂರು ರೋಡೆ ಕಾಫಿ ತುಂಬ ಇಷ್ಟ ನನಗೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಕಾಫಿ ಕುಡಿಯೋದು, ಮದ್ದೂರು ರೋಡೆ ತಿನ್ನೋದು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಮತ್ತೆ. ಸೊ ಮಧ್ಯ ಎಲ್ಲೂ ಆಪರ್ಚುನಿಟಿ ಸಿಗಲಿಲ್ಲ ಹೋಗೋಕ್ಕೆ.